ಇವ್ರನ್ನ ನೋಡ್ದಾಗ್ಲೇ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತು ಅತ್ತೆ ಹತ್ರ ಇರೋ ಫೋಟೋದಲ್ಲಿ ಅಂತ ಅನ್ಸುತ್ತೆ ಇವ್ನೇ ನನ್ ಗಂಡ ಬೀಚಿ ನೀನು ಮದ್ಯಾ ನೀವಾ ಹೂಮಾರು ರಾಜ್ ಕುಮಾರಿ ರಾಜ್ ಕುಮಾರ ನಿಂಗುನ್ ಕಥೆ ಹೇಳಲಾ ಶೇಖರ್ ಸ್ವಲ್ಪ ಸುಮ್ನೆ ಇರಿ ಸುಧಾ ಮಾತಾಡ್ಲಿ ಬಿಡು ಶೇಖರ್ ನಿಮಗೇನಾದರೂ ಪರವಾಗಿಲ್ಲ ನೀವು ಮತ್ತೆ ನನಗೆ ಸಿಕ್ಕಿದ್ರನಿಗೆ ಅಷ್ಟೇ ಸಾಕು ನಿಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ತೀನಿ ಮತ್ತೆ ನನ್ ಬಿಟ್ಟು ದೂರ ಹೋಗ್ಬೇಡಿ ಖಂಡ ಅಂತ ನನ್ ಜೊತೆಗಿದ್ರೆ ಅಷ್ಟೇ ಸಾಕು ನನಗೆ

ಎಷ್ಟು ಸುಂದರವಾಗಿದೆ ಸಂಸಾರ ಯಾರ ಪಾಪಿಗಳ ಕಣ್ಬಿತ್ತೋ ಏನೋ ಅಮ್ಮ ಒಂದ್ ಕಡೆ ಅಪ್ಪ ಒಂದ್ ಕಡೆ ಮಗಳಿಗೊಂದ್ ಕಡೆ ಬಾಳುವಾಗಾಯ್ತು ಆದ್ರೆ ದೇವ್ರ ದಯೆ ಈಗ ಎಲ್ರೂ ಒಂದಾಗುವಾಗಾಯ್ತಲ್ಲ ಅಷ್ಟು ಸಾಕು ಜೀವನದಲ್ಲಿ ವಿಘ್ನಗಳು ಒಂದಲ್ಲ ಒಂದು ನಮ್ಗೆ ಕಾಡ್ತಾನೆ ಇರತ್ತೆ ಮಗ್ನೆ ಆದ್ರೆ ಅದನ್ನೆಲ್ಲ ತಡೆದು ತೊಡೆದು ಮುಂದೆ ನೆಮ್ಮದಿ ಕೊಡುವಂತ ಜೀವನಗಳು ಬಂದೇ ಬರತ್ತೆ ಆ ವಿನಾಯಕ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾನೆ ನಾಳೆ ಗಣೇಶನ ಹಬ್ಬ ಎಷ್ಟೋ ವರ್ಷ ಆದ್ಮೇಲೆ ಗೌರಿ ಗಣೇಶ್ ಹಬ್ಬ ಒಂದೇ ದಿನ ಬರ್ತಾ ಇದೆ ನಾವೆನ್ ಸೇರಿ ಮನೇಲಿ ಹಬ್ಬ ಮಾಡೋಣ ವಿಜಿ ಸ್ವಲ್ಪ ಬರ್ತ್ಯಾ ಹೇಳಮ್ಮ ಮನೇಲಿ ಹಬ್ಬ ಹಬ್ಬ ಅಂತ ಅಂತಾಗಿತ್ತು ಯಾವ ಸಂತೋಷಕ್ಕೆ ಕಂದ ನೋಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ತೊಂದರೆಗಳಾಗ್ತಾ ಇದೆ ಅದು ಅಲ್ದೆ ಪಾಪ ನಿನಿಗಿರೋ ಟೆನ್ಷನ್ಗೆ ನಮಗ್ ಯಾರಿಗೂ ನೆಮ್ಮದಿ ಇಲ್ಲ ಇಂಥ ಸಮಯದಲ್ಲಿ ಹಬ್ಬ ಮಾಡೋ ಅವಶ್ಯಕತೆ ಇದೆಯಾ ಇಂಟ್ರೆಸ್ಟ್ ಆದ್ರೂ ಯಾರಿಗಿರುತ್ತ ಹೇಳು ಇದೇನ ಈಗ ಹೇಳ್ತಿದ್ಯಾ ಇದು ತುಂಬಾ ವಿಶೇಷವಾದ ಹಬ್ಬ ಅಲ್ವಾ ಗೀತನ ಮದುವೆ ಆದ್ಮೇಲೆ ಇದು ಮೊದಲನೇ ಹಬ್ಬ ಗೀತಂಗ್ ಅವ್ರ ಅಮ್ಮ ಸಿಕ್ಕಿದ್ದಾರೆ ಅಪ್ಪ ಬಂದಿದ್ದಾರೆ ಇಂಥ ಸಂತೋಷದ ಸಮಯದಲ್ಲಿ ಹಬ್ಬ ಬಂದಿದೆ ನಾಳೆ ಹಬ್ಬ ಹಾಗೆ ಆಗುತ್ತೆ ಅದು ಸಂತೋಷದ ಹಬ್ಬ ಅಲ್ವಾ ಮಾಡ್ಲೇಬೇಕು ಅಣ್ಣ ಮಗನೇ ಹಬ್ಬ ಏನೋ ಮಾಡಬಹುದು ಆದ್ರೆ ಹಬ್ಬ ಮಾಡೋಣ ಅಂದ್ರೆ ಮಾಡೋಣ ಅಷ್ಟೆ ಮಾಡ್ಲೇಬೇಕಮ್ಮ ಇಷ್ಟು ವರ್ಷ ಎಲ್ರ ಮುಂದೆ ದಡ್ಡನ್ ತರ ಇದ್ದವ್ ಸುತ್ತಮುತ್ತ ಏನಾಗ್ತಿದೆ ಅಂತ ಗೊತ್ತಾಗದೆ ಕಣ್ಮುಚ್ಕೊಂಡಿದ್ದವನು ಭಗವಂತ ನನ್ ಕತ್ಲನ್ನ ದೂರ ಮಾಡ್ತಿದ್ದನ್ ಹಾಗಿದ್ದಾಗ ಭಗವಂತಂಗೆ ನಮಸ್ಕಾರ ಮಾಡಾಕದ್ರು ಹಬ್ಬ ಮಾಡ್ಬೇಕಲ್ವ ಅಮ್ಮ ಕೆಟ್ಟ ಜನರನ್ನ ನಾಶ ಮಾಡು ನನ್ ಮಗ ಸೊಸೆ ಸುಖವಾಗಿ ಇರೋ ತರ ಆಶೀರ್ವಾದ ಮಾಡು ಮನೇಲಿರೋ ರಾಕ್ಷಸಿ ಅಟ್ಟಹಾಸಕ್ಕೆ ಒಂದ್ ಕೊನೆ ಕೊಡು ನಮ್ ಸಂಸಾರ ಸಾಗರ ಸರಾಗವಾಗಿ ದಾಟೋ ಹಾಗೆ ಮಾಡಪ್ಪ ಭಗವಂತ ಏನೆಲ್ಲ ಕಷ್ಟ ಕೊಟ್ರು ಕಡೆಗೆ ನನ್ನ ಮಗಳು ನನ್ ಗಂಡ ನನ್ನ ಹತ್ರ ಸೇರೋ ಹಾಗೆ ಮಾಡ್ದೆ ನನ್ನ ಕಂಡ್ ನೆನ್ಪು ವಾಪಸ್ ಕೊಟ್ಟಬಿಡು ಒಂದೇ ನನ್ನ ಮಗಳು ಅಳಿಯನ್ನ ನೀನೇ ಕಾಪಾಡಬೇಕು ನಿಂದೆ ಮತಿ ಇಲ್ದವ್ರ ಜೊತೆ ಇದ್ದೀನಿ ದೇವ್ರೆ ನನಗೆ ಬೇಡಿ ಅಭ್ಯಾಸ ಇಲ್ಲ ಕಿತ್ಕೊಳ್ಳೋ ಕೆಪಾಸಿಟಿ ಇದೆ ಕಿತ್ಕೋತೀನಿ ದೇವ್ರೆ ಮನಸ್ಸಲ್ಲಿ ಸುಖ ಬರೋದು ಪ್ರೀತಿ ಸಂತೋಷ ತ್ಯಾಗ ತಾಳ್ಮೆ ಇದ್ದಾಗ ಆದರೆ ಅದು ದೂರದ ನಕ್ಷತ್ರ ಆಗಿತ್ತು ಮನೆಯಲ್ಲಿ ಮನದಲ್ಲಿರೋರೆ ಮೋಸ ಮಾಡ್ತಾ ಆದಿ ತಪ್ಸೋ ಕೆಲಸ ಮಾಡ್ತಿದ್ರು ಯಾರನ್ನೂ ದೂಷಣೆ ಮಾಡಲ್ಲ ನನ್ನ ದುಃಖಕ್ಕೆ ನಾನೇ ಕಾರಣ ಹೊಡೆದೋಗಿರೋ ಕಣ್ಣಡಿ ಮೂಡ್ದೋಗಿರೋ ಮನ್ಸನ್ ಸರಿ ಮಾಡೋಕ್ಕಾಗತ್ತಾ ಇಲ್ಲ ಅಲ್ವಾ ಗೊತ್ತಿಲ್ಲದೆ ಪದೇ ಪದೇ ಸುಳ್ಳು ಅನ್ಯಾಯ ಮಾಡೋ ವ್ಯಕ್ತಿನ ನಮ್ದೆ ಅವರ ಕ್ರೂರತನಕ್ಕೆ ಬಲಿಪಶುವಾದ ಈಗ ಅದೇ ವ್ಯಕ್ತಿನ ಶಿಕ್ಷೆಗೆ ಗುರಿಪಡಿಸೋ ಸಮಯ ಬಂದಿದೆ ಧರ್ಮ ಸಂಕಟದಲ್ಲಿದ್ದೀನಿ ಒಂದು ಕಡೆ ಸೇಡು ಸಿಟ್ಟು ಇನ್ನೊಂದು ಕಡೆ ಸತ್ಯ ಪ್ರಾಮಾಣಿಕತೆ ಧರ್ಮ ನ್ಯಾಯ ಏನು ಮಾಡಿ ನೀನೇ ದಾರಿ ತೋರಿಸು ದಟ್ಟವಾದ ಅನುಮಾನನ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ ಕೆಟ್ಟತನದ ಅಂತ್ಯ ಆಗಲಿ ಒಳ್ಳೆಯದು ಕೊನೆಯಾಗದೇ ಇರಲಿ ಪುರೋಹಿತ್ರೆ ಮಂಗಳಾರತಿ ಮಾಡ್ಬಿಡಿ ಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಒಂದು ಪುರಾತನವಾದ ಕಥೆ ಹೇಳ್ತೀನಿ ನೋಡಮ್ಮ ಈಗಿನ ಕಾಲಘಟ್ಟಕ್ಕೆ ಪೂಜೆ ಮಾತ್ರ ಮಾಡಿದ್ರೆ ಸಾಲಲ್ಲಮ್ಮ ಅದರ ಉಪಯೋಗ ಹಿನ್ನೆಲೆ ಉದ್ದೇಶ ಎಲ್ಲವನ್ನೂ ಹೇಳಬೇಕು ಆಧುನಿಕತೆ ಹಿಂದೆ ಓಡ್ತಾ ಇರೋ ಈ ಯುವಜನರಿಗೆ ಇದರ ಸಂಸ್ಕೃತಿ ನಂಬಿಕೆ ಹಾಗೆ ಪುರಾತನ ಎಲ್ಲ ವಿಷಯಗಳನ್ನು ಮರ್ತಿರೋ ಈ ಕಾಲದಲ್ಲಿ ಈ ಪುಣ್ಯಕಥೆಗಳನ್ನು ಹೇಳಬೇಕಾಗಿರೋದು ಹಿರಿಯರಾದ ನಮ್ಮ ಅನಿವಾರ್ಯತೆ ಒಮ್ಮೆ ಕೈಲಾಸದಲ್ಲಿ ಪಾರ್ವತಿ ದೇವಿಯು ತನ್ನ ಸಖೆಯರ ಜೊತೆ ಇರುವವಾಗ ಅಲ್ಲಿ ಪರಮೇಶ್ವರನ ಆಗಮನವೂ ಆಗುತ್ತೆ ವಾರ ಕಾಯಲು ಒಂದು ಹಣ ಇದ್ದರೂ ಕೂಡ ಈ ರೀತಿ ತನ್ನ ಪತಿಯೇ ಇರಲಿ ತನ್ನ ಅನುಮತಿ ಇಲ್ಲದೆ ಒಳಗೆ ಬಂದಿದ್ದು ಪಾರ್ವತಿ ದೇವಿಗೆ ಸ್ವಲ್ಪ ಬೇಸರವನ್ನು ಉಂಟು ಮಾಡುತ್ತೆ ಅದಕ್ಕಾಗಿಯೇ ಪಾರ್ವತಿ ದೇವಿಯು ಒಂದು ನಿರ್ಣಯವನ್ನು ಮಾಡುತ್ತಾಳೆ ತಾನು ಸ್ನಾನಕ್ಕೆ ಹೋಗುವ ಮೊದಲು ತನ್ನ ಮೈಯಲ್ಲಿರೋ ಮಣ್ಣಿನಿಂದ ಒಂದು ಮುದ್ದಾದ ಮಗುವನ್ನು ನಿರ್ಮಿಸಿ ಅದಕ್ಕೆ ಜೀವವನ್ನು ತುಂಬುತ್ತಾಳೆ ಹಾಗೆಯೇ ಅವನ ಕೈಗೆ ಒಂದು ದಂಡವನ್ನು ಕೊಟ್ಟು ತನ್ನ ಸ್ನಾನ ದ್ವಾರವನ್ನು ಕಾಯಬೇಕೆಂದು ಅಪ್ಪಣೆ ಕೊಡುತ್ತಾಳೆ ಪಾರ್ವತಿ ದೇವಿಯನ್ನು ಸಮಾಧಾನ ಮಾಡಲು ಪರಮೇಶ್ವರನು ಆ ಬಾಲಕನನ್ನು ಮತ್ತೆ ಬದುಕಿಸುತ್ತೇನೆ ಎಂದು ಹೇಳಿ ಶಿವನು ತನ್ನ ಬಟರಿಗೆ ಉತ್ತರ ದಿಕ್ಕಲ್ಲಿರುವ ಮೊದಲು ಕಂಡುಬರುವ ಪ್ರಾಣಿಯ ಶಿರವನ್ನು ತರಲು ಹೇಳುತ್ತಾನೆ ಅದಂತೆಯೇ ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಿದ್ದ ಆನೆಯ ಶಿರವನ್ನು ಕತ್ತರಿಸಿ ತರುತ್ತಾರೆ ಆ ಬಾಲಕನ ಮುಂಡಕ್ಕೆ ಆನೆಯ ಶಿರವನ್ನು ಇಟ್ಟು ಜೋಡಿಸಿ ಪುನಃ ಆ ಬಾಲಕನನ್ನು ಬದುಕಿಸುತ್ತಾನೆ ಪಾರ್ವತಿಯು ತನ್ನ ಮಗನನ್ನು ಮುದ್ದಿಸಿ ಮತ್ತೆ ತನ್ನ ಮಗನಾದಹ ಗಜಮುಖನಿಗೆ ಮರಗಳನ್ನು ನೀಡಬೇಕೆಂದು ಪರಮೇಶ್ವರನನ್ನು ಕೋರಿಕೊಳ್ಳುತ್ತಾಳೆ ಕೆಟ್ಟ ಜನರನ್ನ ನಾಶ ಮಾಡು ನನ್ ಮಗ ಸೊಸೆ ಸುಖವಾಗಿ ಇರೋ ತರ ಆಶೀರ್ವಾದ ಮಾಡು ಮನೇಲಿರೋ ರಾಕ್ಷಸಿ ಅಟ್ಟಹಾಸಕ್ಕೆ ಒಂದ್ ಕೊನೆ ಕೊಡು ನಮ್ ಸಂಸಾರ ಸಾಗರ ಸರಾಗವಾಗಿ ದಾಟು ಮಾಡಪ್ಪ ಭಗವಂತ ಏನೆಲ್ಲ ಕಷ್ಟ ಕೊಟ್ರು ಕಡೆಗೆ ನನ್ನ ಮಗಳು ನನ್ನ ಗಂಡ ನನ್ನ ಹತ್ರ ಸೇರೋ ಹಾಗೆ ಮಾಡ್ದೆ ನನ್ನ ನೆನಪು ನೆನ್ಪೋನೆ ವಾಪಸ್ ಕೊಟ್ಬಿಡು ನಿನ್ನ ಹತ್ರ ಬೇಡದ್ ಒಂದೇ ನನ್ನ ಮಗಳು ಅಡಿಯನ್ನ ನೀನೇ ಕಾಪಾಡಬೇಕು ಅವ್ರ ಹೊಣೆ ನಿಂದೆ ಮತಿ ಇಲ್ದವ್ರ ಜೊತೆ ಇದ್ದೀನಿ ದೇವ್ರೆ ನನಗೇನು ಬೇಡಿ ಅಭ್ಯಾಸ ಇಲ್ಲ ಕಿತ್ಕೊಳ್ಳೋ ಕೆಪಾಸಿಟಿ ಇದೆ ಕಿತ್ಕೋತೀನಿ ದೇವ್ರೆ ಮನ್ಸಲ್ಲಿ ಸುಖ ಬರೋದು ಪ್ರೀತಿ ಸಂತೋಷ ತ್ಯಾಗ ತಾಳ್ಮೆ ಇದ್ದಾಗ ಆದರೆ ಅದು ದೂರದ ನಕ್ಷತ್ರ ಆಗಿತ್ತು ಮನೆಯಲ್ಲಿ ಮನದಲ್ಲಿರೋರೆ ಮೋಸ ಮಾಡ್ತಾ ಆದಿ ತಪ್ಸೋ ಕೆಲಸ ಮಾಡ್ತಿದ್ರು ಯಾರನ್ನೂ ದೂಷಣೆ ಮಾಡಲ್ಲ ನನ್ನ ದುಃಖಕ್ಕೆ ನಾನೇ ಕಾರಣ ಒಡೆದೋಗಿರೋ ಕಣ್ಣಡಿ ಮೂಡ್ದೋಗಿರೋ ಮನ್ಸಲ್ಲಿ ಸರಿ ಮಾಡೋಕ್ಕಾಗತ್ತಾ ಇಲ್ಲ ಅಲ್ವಾ ಗೊತ್ತಿಲ್ಲದೆ ಪದೇ ಪದೇ ಸುಳ್ಳು ಅನ್ಯಾಯ ಮಾಡೋ ವ್ಯಕ್ತಿನ ನಮ್ದೆ ಅವರ ಕ್ರೂರತನಕ್ಕೆ ಬಲಿಪಶು ಆದೆ ಈಗ ಅದೇ ವ್ಯಕ್ತಿನ ಶಿಕ್ಷೆಗೆ ಗುರಿ ಪಡಿಸೋ ಸಮಯ ಬಂದಿದೆ ಧರ್ಮ ಸಂಕಟದಲ್ಲಿದ್ದೀನಿ ಒಂದು ಕಡೆ ಸೇಡು ಸಿಟ್ಟು ಇನ್ನೊಂದು ಕಡೆ ಸತ್ಯ ಪ್ರಾಮಾಣಿಕತೆ ಧರ್ಮ ನ್ಯಾಯ ಏನು ಮಾಡಿ ನೀನೇ ದಾರಿ ತೋರಿಸು ದಟ್ಟವಾದ ಅನುಮಾನನ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ ಕೆಟ್ಟತನದ ಅಂತ್ಯ ಆಗಲಿ ಒಳ್ಳೆಯದು ಕೊನೆ ಆಗದೆ ಇರಲಿ ಪುರೋಹಿತ್ರೆ ಮಂಗಳಾರತಿ ಮಾಡಿಬಿಡಿ ಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಒಂದು ಪುರಾತನವಾದ ಕತೆ ಹೇಳ್ತೀನಿ ನೋಡಮ್ಮ ಈಗಿನ ಕಾಲಘಟ್ಟಕ್ಕೆ ಪೂಜೆ ಮಾತ್ರ ಮಾಡಿದ್ರೆ ಸಾಲಲ್ಲಮ್ಮ ಅದರ ಉಪಯೋಗ ಹಿನ್ನೆಲೆ ಉದ್ದೇಶ ಎಲ್ಲವನ್ನೂ ಹೇಳಬೇಕು ಆಧುನಿಕತೆ ಹಿಂದೆ ಓಡ್ತಾ ಇರೋ ಈ ಯುವಜನರಿಗೆ ಇದರ ಸಂಸ್ಕೃತಿ ನಂಬಿಕೆ ಹಾಗೆ ಪುರಾತನ ಎಲ್ಲ ವಿಷಯಗಳನ್ನು ಮರ್ತಿರೋ ಈ ಕಾಲದಲ್ಲಿ ಈ ಪುಣ್ಯಕಥೆಗಳನ್ನು ಹೇಳಬೇಕಾಗಿರೋದು ಹಿರಿಯರಾದ ನಮ್ಮ ಅನಿವಾರ್ಯತೆ ಒಮ್ಮೆ ಕೈಲಾಸದಲ್ಲಿ ಪಾರ್ವತಿದೇವಿಯು ತನ್ನ ಸಖೆಯರ ಜೊತೆ ಇರೋವಾಗ ಅಲ್ಲಿ ಪರಮೇಶ್ವರನ ಆಗಮನವೂ ಆಗುತ್ತೆ ವಾರ ಕಾಯಲು ಒಂದು ಗಣ ಇದ್ದರೂ ಕೂಡ ಈ ರೀತಿ ತನ್ನ ಪತಿಯೇ ಇರಲಿ ತನ್ನ ಅನುಮತಿ ಇಲ್ಲದೆ ಒಳಗೆ ಬಂದಿದ್ದು ದೇವಿಗೆ ಸ್ವಲ್ಪ ಬೇಸರವನ್ನು ಉಂಟು ಮಾಡುತ್ತೆ ಅದಕ್ಕಾಗಿಯೇ ಪಾರ್ವತಿ ದೇವಿಯು ಒಂದು ನಿರ್ಣಯವನ್ನು ಮಾಡುತ್ತಾಳೆ ತಾನು ಸ್ನಾನಕ್ಕೆ ಹೋಗುವ ಮೊದಲು ತನ್ನ ಮೈಯಲ್ಲಿರೋ ಮಣ್ಣಿನಿಂದ ಒಂದು ಮುದ್ದಾದ ಮಗುವನ್ನು ನಿರ್ಮಿಸಿ ಅದಕ್ಕೆ ಜೀವವನ್ನು ತುಂಬುತ್ತಾಳೆ ಹಾಗೆಯೇ ಅವನ ಕೈಯಿಗೆ ಒಂದು ದಂಡವನ್ನು ಕೊಟ್ಟು ತನ್ನ ಸ್ನಾನ ದ್ವಾರವನ್ನು ಕಾಯಬೇಕೆಂದು ಅಪ್ಪಣೆ ಕೊಡುತ್ತಾಳೆ ಪಾರ್ವತಿ ದೇವಿಯನ್ನು ಸಮಾಧಾನ ಮಾಡಲು ಪರಮೇಶ್ವರನು ಆ ಬಾಲಕನನ್ನು ಮತ್ತೆ ಬದುಕಿಸುತ್ತೇನೆ ಎಂದು ಹೇಳಿ ಶಿವನು ತನ್ನ ಭಟರಿಗೆ ಉತ್ತರ ದಿಕ್ಕಲ್ಲಿರುವ ಮೊದಲು ಕಂಡುಬರುವ ಪ್ರಾಣಿಯ ಶಿರವನ್ನು ತರಲು ಹೇಳುತ್ತಾನೆ ಅದಂತೆಯೇ ಉತ್ತರ ದಿಕ್ಕಿನಲ್ಲಿ ಅಲೆಯಿಟ್ಟು ಮಲಗಿದ್ದ ಆನೆಯ ಶಿರವನ್ನು ಕತ್ತರಿಸಿ ತರುತ್ತಾರೆ ಆ ಬಾಲಕನ ಮುಂಡಕ್ಕೆ ಆನೆಯ ಶಿರವನ್ನು ಇಟ್ಟು ಜೋಡಿಸಿ ಪುನಃ ಆ ಬಾಲಕನನ್ನು ಬದುಕಿಸುತ್ತಾನೆ ಪಾರ್ವತಿಯು ತನ್ನ ಮಗನನ್ನು ಮುದ್ದಿಸಿ ಮತ್ತೆ ತನ್ನ ಮಗನಾದಹ ಗಜಮುಖನಿಗೆ ಮರಗಳನ್ನು ನೀಡಬೇಕೆಂದು ಪರಮೇಶ್ವರನನ್ನು ಕೋರಿಕೊಳ್ಳುತ್ತಾಳೆ ಇಂದಿನಿಂದ ನೀನು ನನ್ನ ಕಿರಿಯ ಮಗನು ಹಾಗೆ ಸರ್ವ ಕಾರ್ಯಗಳಲ್ಲೂ ನೀನೇ ಮೊದಲು ಪೂಜಾಧಿಪತಿ ಆಗಬೇಕೆಂದು ಹಾಗೆಯೇ ಸರ್ವ ಗಣಗಳಿಗೂ ನೀನೇ ಅಧಿಪತಿ ಎಂದು ಹರನು ನಮ್ಮ ಗಣಾಧಿಪತಿಗೆ ಹರಸುತ್ತಾನೆ ಪಶುಪತಿಯ ಮಗನಾದಹ ಗಣಪತಿಯು ಲೋಕಪ್ರಸಿದ್ಧನಾದನು ನೀನಲ್ವಾ ನೀನಲ್ವ ರಾಕ್ಷಸಿ ನೀನಲ್ವೋ ನೀನಲ್ವ ನನ್ನ ಕೊಲ್ಲಕ್ಕೆ ನೋಡಿದ್ದು ಹೇ ಯಾಕೆ ಏನೇನೋ ಮಾತಾಡ್ತಿದೀಯ ಯಾರ್ ಹತ್ರ ಮಾತಾಡ್ತಿದೀಯ ನೀನು ನನ್ನ ಬಗ್ಗೆ ಮಾತಾಡೋದಿಕ್ಕೆ ಯಾರೋ ನೀನು ಮಹಾರಾಜ ಆ ರಾಜ ಹಾ ನನ್ನ ರಾಣಿಯಿಂದ ದೂರ ಮಾಡಿದ್ದು ನನ್ನ ಪುಟ್ಟಿ ರಾಜಕುಮಾರ್ ನೋಡ್ದೇನು ಹಾಗೆ ಮಾಡಿದ್ದು ನೀನಲ್ವಾ ಅಲ್ವಾ ಅಮ್ಮ ಕರ್ಕೊಂಡು ಬಂದು ಏನ್ ನಡೆಸ್ತಾ ಮನೇಲಿ ಯಾರು ಯಾರು ಈ ಪರಿಚಾರಿಕೆ ಮತ್ತೆ ನನ್ನನ್ನ ಕಾರಾಗಕ್ಕೆ ತಳ್ಳುವ ಬಯಕೆ ನಿನ್ನದು

ಶಿಕ್ಷೆ ವಿಧಿಸ್ತಾ ಇರೋದು ಈ ಮಹಾರಾಜಲ್ಲ ನಿನ್ನ ಸಾಯಿಸ್ತೀನಿ ಮಣ್ಣು ಹಾಕ್ಬೇಕು ನನ್ನ ಜೀವನ ಮಣ್ಣು ಮಾಡ್ತೀಯಲ್ಲ ನೀನು ಹೇ ರಾಕ್ಷಸಿ ನಿನ್ ಕೋರಿ ಮೇಲೆ ನಾನು ನನ್ನ ರಾಣಿ ಪಗಡೆ ಆಡ್ಬೇಕು ಹ್ಕೆಬಾರ್ದು

ಆಗಿದೆ ನಿಮಗೆ ಓಡಿ ಇಲ್ಲಿ ಯಾಕೆ ಈ ರೀತಿ ಮಾಡ್ತಿದೀರಾ ಲಕ್ಷ್ಮಸ್ತ್ರ ಅವಳು ನನ್ನನ್ನ ಕೊಲ್ಲಕ್ ನೋಡಿದ್ಳ ಅವಳು ಓಲೆ ನೇತ್ರ ಮಾತ್ರ ಅಲ್ಲ ಯಾರು ನೋಡಸಲ್ಲ ಅಂತ ಅವಳು ಸುಮ್ನೆ ಇರ್ತೀರಾ ಇವಾಗ ರುಕು ನಿನ ಹೇಳಿದ್ದೆ ಅಲ್ವಾ ಅವ್ರನ್ನ ಆಚೆ ಬಿಡ್ಬೇಡ ನೋಡ್ಕೋಬೇಕು ಅಂತ ಒಳಗಡೆ ತಿಂಡಿ ರೆಡಿ ಮಾಡ್ತಿದ್ದೆ ಪರವಾಗಿಲ್ಲ ಬಿಡು ಅವ್ರು ನಿನ್ ಮಾತು ಕೇಳೋದು ಇಲ್ಲ